ಸ್ನೇಹಿತ್ರಿ ನಮಸ್ಕಾರ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯ ನಾವು ಪೂಜೆ ಮಾಡಬೇಕಾದ್ರೆ ತಾಯಿಯ ಮಹಾಲಕ್ಷ್ಮಿಯ ಯಾವ ಮಹಾಮಂತ್ರಗಳನ್ನ ಬೀಜಾಕ್ಷರಗಳನ್ನ ಮಂತ್ರಗಳನ್ನ ಹೇಳಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆ ತಾಯಿ ಮಹಾಲಕ್ಷ್ಮಿಯು ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕವಾಗಿದ್ದಾಳೆ ಪ್ರತಿಯೊಬ್ಬರ ಮನೆಯಲ್ಲೂ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸುತ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳು ಮದುವೆಯಾಗಿರುವಂಥ ಗೃಹಿಣಿಯರು ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ತಾಯಿ ಮಹಾಲಕ್ಷ್ಮಿಯನ್ನು ನಾವೆಲ್ಲರೂ ಪ್ರತಿನಿತ್ಯ ಪೂಜಿಸಿ ಆರಾಧಿಸಬೇಕು ಆದರೆ ಮಹಾಲಕ್ಷ್ಮಿಯನ್ನು ನಾವು ವಿಶೇಷವಾಗಿ ಶುಕ್ರವಾರದಂದು ತಪ್ಪದೇ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಮಹಾಲಕ್ಷ್ಮಿಯ ಅಲಂಕಾರ ಪ್ರಿಯೆ ಅಮ್ಮನನ್ನು ನಾವು ಇಷ್ಟವಾದಂಥ ಮಹಾಮಂತ್ರಗಳಿಂದ ಪೂಜೆ ಮಾಡಿ ಆರಾಧಿಸಿದರೆ ತಾಯಿ ಸಂಪನ್ನಳಾಗುತ್ತಾಳೆ ಅಂತಹ ಮಹಾಶಕ್ತಿಶಾಲಿ ಮಹಾಮಂತ್ರಗಳನ್ನ ನಾನು ಇವತ್ತು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಲಕ್ಷ್ಮೀ ಬೀಜ ಮಂತ್ರ ಹೇಳ್ಕೊಡ್ತೀನಿ ಅದಾದಮೇಲೆ ತಾಯಿ ಮಹಾಲಕ್ಷ್ಮಿಯ ಎರಡು ವಿಶೇಷವಾದಂಥ ಶ್ಲೋಕಗಳನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಶ್ಲೋಕಗಳನ್ನ ನೀವು ಪ್ರತಿನಿತ್ಯ ಹೇಳಿ ಲಕ್ಷ್ಮೀ ಬೀಜ ಮಂತ್ರ ಓಂ ಹ್ರೀ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಇದು ಶ್ರೀಂ ಎನ್ನುವ ಶಬ್ದವನ್ನು ಬಳಸಿ ಹೇಳುವಂಥ ಸಂಪೂರ್ಣವಾದ ತಾಯಿ ಮಹಾಲಕ್ಷ್ಮಿಯ ಬೀಜ ಮಂತ್ರ ಸ್ನೇಹಿತರೆ ನಿಮಗೆ ಯಾವುದೇ ಲಕ್ಷ್ಮೀದೇವಿಯ ಶ್ಲೋಕ ಅಥವಾ ಮಂತ್ರ ಹೇಳೋಕ್ಕೆ ಕಷ್ಟವಾದರೆ ಈ ಒಂದು ಲಕ್ಷ್ಮೀ ಬೀಜ ಮಂತ್ರನ ನೀವು ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳಿ ಈಗ ಲಕ್ಷ್ಮಿ ಗಾಯತ್ರಿ ಮಂತ್ರ ಓಂ ಶ್ರೀ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಓಂ ಓ ಶ್ಲೋಕದ ಅರ್ಥ ಏನಂದರೆ ವಿಷ್ಣುವಿನ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿಯೇ ನಾನು ನಿಮಗೆ ಶಿರಸಾಭಾಗಿ ನಮಸ್ಕರಿಸುತ್ತೇನೆ ಬುದ್ಧಿವಂತಿಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸು ಎನ್ನುವ ಈ ಒಂದು ಮಂತ್ರದ ಸಾರಾಂಶ ಮೂರನೇ ಶ್ಲೋಕ ಮಹಾಲಕ್ಷ್ಮಿ ಮಂತ್ರ ಓಂ ಸರ್ವಬಾಧಾವಿನಿರ್ಮುಕ್ತ ಧನಧಾನ್ಯ ಸುತಾನ್ವಿತ ಮನುಷ್ಯ ಮತ್ಪ್ರಸಾದೀನ ಸಂಚಯ ಓಂ ಈ ಮಂತ್ರದ ಅರ್ಥ ತಾಯಿ ಲಕ್ಷ್ಮೀ ದೇವಿ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಮುಕ್ತಿಗೊಳಿಸು ಸಾಲ ಬಾಧೆಯಿಂದ ಮುಕ್ತಿ ಕೊಡಿಸಿ ಧನವನ್ನು ಅಥವಾ ಹಣವನ್ನು ಕರುಣಿಸು ತಾಯಿ ಎಂದು ನಾವು ಮಹಾಲಕ್ಷ್ಮಿಯನ್ನು ಕಳಕಳಿಯಾಗಿ ಪ್ರಾರ್ಥನೆ ಮಾಡುವುದು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಟ್ಟಿರುವಂತಹ ತಾಯಿ ಮಹಾಲಕ್ಷ್ಮಿಯ ಬೀಜ ಮಂತ್ರ ಹಾಗೂ ತಾಯಿ ಮಹಾಲಕ್ಷ್ಮಿಯ ಎರಡು ಶಕ್ತಿಶಾಲಿ ಮಹಾಮಂತ್ರಗಳನ್ನ ನೀವು ಪ್ರತಿನಿತ್ಯ ಹೇಳಿ ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಹಾಗೂ ಶುಕ್ರವಾರದಂದು ನೀವು ಹನ್ನೊಂದು ಬಾರಿ ಪಠಣೆ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಜೇಸ್ ಮಂತ್ರಸಾರ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಪ್ರತಿಯೊಂದು ವಿಶೇಷವಾದಂಥ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡಿ ಅದೇ ರೀತಿ ತಾಯಿ ಮಹಾಲಕ್ಷ್ಮಿಯ ಇನ್ನೂ ಕೆಲವು ವಿಶೇಷವಾದಂಥ ಮಂತ್ರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಹೆಚ್ಚಾಗಿ ಸಾಲಬಾಧೆಯಿಂದ ಮುಕ್ತಿ ಹೊಂದಬೇಕಾದರೆ ಯಾವ ಮಂತ್ರವನ್ನು ಹೇಳಬೇಕನ್ನೋದನ್ನು ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನ ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು